ಕರ್ನಾಟಕದ ಪ್ರಮುಖ ಬೆಳೆಯಾಗಿದ್ದು ಲಕ್ಷಾಂತರ ರೈತರು ಇದನ್ನು ಬೆಳೆಯುತ್ತಾರೆ. ಉತ್ತಮ ಇಳುವರಿ ಪಡೆಯಬೇಕೆಂದರೆ ಬೆಳೆಗೆ ಅಗತ್ಯವಾದ ಪೋಷಕಾಂಶ ಒದಗಿಸಬೇಕು. ಆದರೆ ಮುಖ್ಯವಾಗಿ ಬೆಳೆಯ ಪ್ರಮುಖ ಹಂತಗಳಲ್ಲಿ ಅದಕ್ಕೆ ಸೂಕ್ತ ಪ್ರಮಾಣದ ಪೋಷಕಾಂಶ ನೀಡಿದರೆ ಹೆಚ್ಚಿನ ಇಳುವರಿ ಸಿಗುತ್ತದೆ ಮತ್ತು ರೈತರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತೊಗರಿ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡಬೇಕು ಎಂಬುದನ್ನು ತಜ್ಞರು ಇಂದು ತಿಳಿಸಿಕೊಡಲಿದ್ದಾರೆ. ಯಾವುದೇ ಬೆಳೆಗೆ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಸಹ ಒದಗಿಸಬೇಕು. ಲಘು ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳಷ್ಟೇ ಪ್ರಾಮುಖ್ಯತೆ ಪಡೆದಿದ್ದು ಇಳುವರಿ ಹೆಚ್ಚಲು ಮತ್ತು ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ವೃದ್ಧಿಸಲು ನೆರವಾಗುತ್ತವೆ. ಗಿಡದ ಬೆಳವಣಿಗೆ ಹಂತದಲ್ಲಿ ತೊಗರಿಗೆ ಅಗತ್ಯ ಗೊಬ್ಬರ ನೀಡುತ್ತೇವೆ. ಅದೇ ವಿಧದಲ್ಲಿ ತೊಗರಿ ಹೂ ಬಿಟ್ಟ ಸಂದರ್ಭದಲ್ಲಿ ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸಬೇಕು. ಇದರಿಂದ ಕಾಯಿ ಕಚ್ಚುವ ಪ್ರಮಾಣವನ್ನು ಹೆಚ್ಚಿಸಬಹುದು ಎನ್ನುತ್ತಾರೆ ತಜ್ಞರು. ನೀವು ಬೆಳೆಯಿರಲ್ಲ, ಬೆಳೆಯಷ್ಟು ಸುಮಾರು 50% ಹೂ ಆಡುವ ಸಂಬಂಧದಲ್ಲಿ ಏನು 50% ಹೂ ಪ್ರಾರಂಭವಾದಾಗ ಮಾಡ್ತೀವಿ ನಾವು ಒಂದು ಪಲ್ಸ್ ಮ್ಯಾಜಿಕ್ ಅಂತೀವಿ ನಾವು. ಪಲ್ಸ್ ಮ್ಯಾಜಿಕ್ ಅಂದ್ರೆ ಅದರಲ್ಲಿ ಏನಿರ್ತದೆ, ಮುಖ್ಯ ಪೋಷಕಾಂಶ ಇರ್ತದೆ, ಬೆಳೆ ಅಭಿವೃದ್ಧಿ ವರ್ತಾಗ ಇರ್ತದೆ, ಮತ್ತು ಇದರಲ್ಲಿ ಎಣ್ಣೆ ಇರ್ತದೆ. ಇದರಲ್ಲಿ ಏನಿರ್ತದೆ, ಇದು ಪಲ್ಸ್ ಮ್ಯಾಜಿಕ್. ಇದು ಎಲ್ಲಿ ಉತ್ಪಾದನೆ ಮಾಡಿದ್ರು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಸಂಶೋಧನಾ ಕೇಂದ್ರ, ಈ ಕೃಷಿ ಮಾಹಿತಿಯೆಲ್ಲ ಕಲಬುರಗಿಯಲ್ಲಿ ನಮ್ಮಲ್ಲಿ ತಯಾರು ಮಾಡಿದ್ದು, ನಮ್ಮ ವಿಜ್ಞಾನಿಗಳು ತಯಾರು ಮಾಡಿದ್ದು, ಹೊರಗಡೆ ಏನಕ ಎಲ್ಲಿ ಸಿಗಲ್ಲ. ಇದು ಈ ಪಲ್ಸ್ ಮ್ಯಾಜಿಕ್ ಮುಖ್ಯ ಉದ್ದೇಶ ಅಂದ್ರೆ ಏನ, ಈ ಹೂವು ಇರ್ತಾರಲ್ಲ ತೊಗರಿ ಹೂ ಉದುರುವುದು ಕಡಿಮೆ ಮಾಡ್ತಾರೆ. ಅಂದ್ರೆ 100 ಎಲ್ಲ ಒಟ್ಟೆ ಹೂ ಉದುರಲ್ದು ಹಂಗೇನಲ್ಲ, ಹೂ ಉದುರುವುದು ಕಡಿಮೆ ಮಾಡ್ತದೆ. ಮತ್ತು ಇದರಿಂದ ಏನಕ್ಕದ ಬೀಜ ಕೂಡ ಕಾಳು ಸ್ವಲ್ಪ ಗಟ್ಟಿ ಆಕದ, ಕಾಳು ಗಟ್ಟಿ ಆಗಿದ್ರೆ ಆಟೋಮೆಟಿಕ್ ಏನಾಗ್ತದೆ ಬೀಜ ಹೂ ಉದುರುದು ಕಡಿಮೆ ಆಕದ, ಬೀಜ ದಪ್ಪ ಆಕದ, ಸುಮಾರು 10-15% ಉತ್ಪಾದನೆ ಹೆಚ್ಚಿಗೆ ಬರ್ತಾರೆ. ಎಷ್ಟು ಒಂದು ಕ್ವಿಂಟಲ್ ಬರ್ತಿತ್ತಂದ್ರೆ ಅದ್ರ ಬದಲಿ 120 ಕಿಲೋ ನಾವು ಇಳುವರಿ ಹೆಚ್ಚಿಸಿ ಮಾಡುದು. ಈ ಪಲ್ಸ್ ಮ್ಯಾಜಿಕ್ ಏನದ, ಅದು ಬೆಳೆಗಳಿಗೆ ಅವಶ್ಯಕವಾಗಿ ಬೇಕಾದಂಥ ಅದು ಒಂದು ಪೋಷಕಾಂಶ ಬೆಳೆಗಳಿಗೆ ಕೊಡ್ತಾರೆ. ಇದು ಬೆಳೆಗಳಿಗೆ ಬೇಕಾಗ್ತಾರೆ. TS3R ಒಣ ಬೇಸಾಯಕ್ಕೆ ಬೇಕಾದಂಥ ಇದೊಂದು ತಳಿ TS3R. ಇನ್ನು ಕೆಲವೊಂದರ BSMR 736 ಅಂತದಾರೆ, ಇನ್ನೊಂದು GRG 811. BSMR ಮತ್ತು GRG ಅನ್ನ ನೀರಾವರಿ ಪ್ರದೇಶದಲ್ಲಿ ಭಾಳ ಸೂಕ್ತ ಆಗುತ್ತಾರೆ. ಈಗ ನಮ್ಮ ಇದ್ದಿದ್ದೇನು ಪ್ಲಾಟದಲ್ಲಿ ಅದು BSMR ಬೆಳೆದಿದ್ದು, ಇದೇನಾಗ್ತದೆ ಅಂದ್ರೆ ಸ್ವಲ್ಪ ಅಂದ್ರೆ TS3R ಒಂದು 100 ಬೇಡ 105-110 ದಿವಸದಾಗ ಕಟಾವ್ ಆಗಿಬಿಡ್ತಾರೆ. ಅದು ಇದಿಲ್ಲ, ಇದು BSMR 120-130 ಆ ದಿವಸದಂದ್ರೆ ಅದಕ್ಕಿಂತ ಒಂದು ತಿಂಗಳು ವ್ಯತ್ಯಾಸ ಆಗಿಬಿಡ್ತಾರೆ. ಅದು ಅಂದರೆ ಇದರಲ್ಲಿ ಭಾಳಷ್ಟು ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತಾರೆ. ಭಾಳಷ್ಟು ಅಂದರೆ ಏನ್ರಿ, ಅದು ಕಂಪೇರ್ ಮಾಡಿದ್ರೆ ನಿಮ್ದು 10-15 ಕ್ವಿಂಟಲ್ ತನಕ ಬೆಳೆದಾರೆ ಎಷ್ಟೋ ಜನ ರೈತರು. ಇಲ್ಲ ಸಾಮಾನ್ಯವಾಗಿ 8-10 ಎಷ್ಟೇನೋ ಪುವರ್ ಆದ್ರೆ ಬೆಳವಣಿಗೆ ಏನಾದರೂ ತೊಂದರೆ ಆಗಲಿ ಇದು ಇದ್ದರೆ 8-10 ಕ್ವಿಂಟಲ್ ಅನಕ ಎಕರೆಕ ಅದು ಭಾಳಷ್ಟು ಬಂದೇ ಬರ್ತದೆ. ಇದು BSMR ತಳಿ ಬೇಕಾದಂತ ಇವೇ 3 ಬೇಕಾದಂತ. ಇನ್ನು ಲೋಕಲ್ ಇರ್ತಾವೆ ಪ್ಲಸ್ ಅಂದ್ರೆ ಇವು ಮುಖ್ಯವಾಗಿ GRG ಆಯ್ತು BSMR 2 ಉಪಯೋಗ ಮಾಡ್ತಾರೆ. TS3R ಬೇಕಂದ್ರೆ ಕೂರಿಗಿಂದ ಬಿತ್ತಬಹುದು, ಸ್ವಲ್ಪ ಅಂತರ ಅಂತರ ಚಲೋ ರೀ. ಇಲ್ಲಾಂದ್ರೆ BSMR ಅಂದಲ್ಲ, ನಾವು ಇಲ್ಲಿ ಪ್ರಯೋಗ ಮಾಡಿದ್ದು ಸಾಲಿನಿಂದ ಸಾಲಿಗೆ 4 ಫೂಟ್, ಇನ್ನೊಂದು ಸಾಲಿನಿಂದ ಸಾಲಿಗೆ 5 ಫೂಟ್, ಸಾಲಿನ ಸಾಲಿಗೆ 6 ಫೂಟ್ ಮಾಡ್ತಿರ್ತೀವಿ. ಮತ್ತಿನ್ನು ಸಸಿಯಿಂದ ಸಸಿಯಿಂದ ಬೀಜದಿಂದ ಬೀಜಕ್ಕಂದ್ರೆ 2.5-3 ಫೂಟ್. ಇದರಲ್ಲಿ ಅತ್ಯುತ್ತಮವಾಗಿ ಬೇಕಾದಂಥದ್ದಂದ್ರೆ ಒಂದು 4 ಫೂಟ್ ಮತ್ತು 3 ಫೂಟ್. ಇದು ಅಂದರೆ ಸ್ವಲ್ಪ ಹತ್ತಿ ಆಗುತ್ತೆ ರೀ. ಇನ್ನೂ ಸ್ವಲ್ಪ ಬೇಕಂದ್ರೆ 6 ಫೂಟ್ ಮತ್ತು 3 ಫೂಟ್, ಸಾಲಿನ ಸಾಲಿಗೆ 6 ಫೂಟ್ ಅಂದ್ರೆ ಬೀಜದಿಂದ ಬೀಜಕ್ಕೆ 3 ಫೂಟ್ ಆಯ್ತಾರೆ. ಅದು ಅತಿಯಾದ ಹೆಚ್ಚಿನ ಇಳುವರಿ ಕೊಡ್ತದೆ. ಅಂದ್ರೆ ನಾವು ಔಷಧ ಹೊಡೆಯಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಪೂರ್ತಿ ಒಳಗಡೆ ಅಂದ್ರೆ ಹೊಲದಾಗ ತಿರುಗಾಡಕ್ಕೆ ಆಗಲ್ಲ 4 ಫೂಟ್ ಆದರೆ. ಅದಕ್ಕೆ 6 ಫೂಟ್ ಮತ್ತು 3 ಫೂಟ್ ಅವಶ್ಯಕವಾಗಿ ಬೇಕಾದಂಥ BSMR ಆಗಲಿ GRG ನೀರಾವರಿ ಬೆಳೆಗೆ ಬೇಕಾಗುತ್ತೆ. ತೊಗರಿಯ ವಿವಿಧ ಹಂತಗಳಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುವ ಮೂಲಕ ರೈತರು ಉತ್ತಮ ಫಸಲು ಪಡೆಯಬಹುದಾಗಿದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್,
ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ನ್ಯಾರೋಕ್ಯಾಸ್ಟ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanBNG, ಇಮೇಲ್ DDKBengaluru@gmail.com. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ.